ಸುಷ್ಮಾ ಸ್ವರಾಜ್ ಅವ್ರ ಜೊತೆ ನಾವು ಫೈಟ್ ಮಾಡೋ ಟೈಮ್ನಲ್ಲಿ ನಾವು ಶ್ರೀಮಂತರು. ಕರುಣಾ ರೆಡ್ಡಿ 2004 ಪಾರ್ಲಿಮೆಂಟ್ ಮೆಂಬರ್ ಆಗಿ ಶ್ರೀರಾಮುಲು ಸಲ್ಲಿದ್ದು ಇಡೀ ಜಿಲ್ಲೆಯಲ್ಲಿ ಎಂಎಲ್ಎಗಳು ಗೆದ್ದಾಗಿ ನಾವು ಶ್ರೀಮಂತರ. ಕಾಟೆ ಬಿರ್ಲಾ ಅವರು ಮತ್ತು ಅಂಬಾನಿಗಳು ಕೂಡ ಇವತ್ತು ರಾಜಕಾರಣ ಮಾಡಿದ್ದಾರೆ. 2001 ಮುನ್ಸಿಪಾಲಿಟಿ ನಾವು ಗೆಲ್ಲೋ ಟೈಮ್ನಲ್ಲಿ ಶ್ರೀಮಂತರ. ನಾವು ಬಡ ಕುಟುಂಬದಿಂದ ಬಂದಿದ್ದೀವಿ, ಸಾರ್ವಜನಿಕ ಬದುಕಿಂದ ಬಂದಿದ್ದೀವಿ. ಯಾವುದೇ ಒಂದು ರೀತಿಯಲ್ಲಿ ಯಡಿಯೂರಪ್ಪ ಅವ್ರ ಜೊತೆಯಲ್ಲಿ ತಂದೆಯ ರೀತಿಯಲ್ಲಿ ಅವರು ನಾನು ಕಂಡುವಂಥ ಒಂದು ಆ ಗೌರವ ಆಗಿರ್ಬೋದು. ಸ್ನೇಹಿತ ಶ್ರೀರಾಮುಲು ಅವರಾಗಿರ್ಬೋದು, ನನ್ನ ಸಹೋದರರಾಗಿರ್ಬೋದು, ಆ ಸ್ನೇಹ ಸಂಬಂಧಗಳನ್ನು ನಾನು ದುರುಪಯೋಗ ಮಾಡಿಕೊಂಡು ಯಾವೊಬ್ಬರನ್ನು ಕೂಡ ನಾನು ಅಪಮಾನ ಮಾಡಿದ್ದೆ. ಯಾರ್ಯಾರು ಸೋಷಿಯಲ್ ಸೆಕ್ಯೂರಿಟಿ ಕ್ಯಾಂಡಿಡೇಟ್ಗಳು 220 ಕೆಲಸಗಳು ಆಗೋದು ಅದು ಸರಿಯಾದ ಕೆಲಸ. ಅವ ಹೆಸರುಗಳನ್ನ ನಾನು ತಗೊಳ್ಳುವಂಥ ಒಂದು ನೀವು ಲಕ್ಷ ಪ್ರಶ್ನೆಗಳು ಇದನ್ನೇ ರಿಪೀಟೆಡ್ ಆಗಿ ಕೇಳಿದ್ದೀನಿ. ಸುಷ್ಮಾ ಸ್ವರಾಜ್ ಅವ್ರ ಜೊತೆ ನಾವು ಫೈಟ್ ಮಾಡೋ ಟೈಮ್ನಲ್ಲಿ ನಾವು ಶ್ರೀಮಂತರ. 2001 ಮುನ್ಸಿಪಾಲಿಟಿ ನಾವು ಗೆಲ್ಲೋ ಟೈಮ್ನಲ್ಲಿ ಶ್ರೀಮಂತರ. ಕರುಣಾ ರೆಡ್ಡಿ 2004 ಪಾರ್ಲಿಮೆಂಟ್ ಮೆಂಬರ್ ಆಗಿ ಶ್ರೀರಾಮುಲು ಸಮೇತ ಇಡೀ ಜಿಲ್ಲೆಯಲ್ಲಿ ಎಂಎಲ್ಎಗಳು ಗೆದ್ದಾಗ ನಾವು ಶ್ರೀಮಂತರ. ಅಲ್ಲಲ್ಲ, ನಾವು ಬಡ ಕುಟುಂಬದಿಂದ ಬಂದಿದ್ದೀವಿ, ಸಾರ್ವಜನಿಕ ಬದುಕಿಂದ ಬಂದಿದ್ದೀವಿ. ಸೊ ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀಮಂತರೇ ರಾಜಕಾರಣ ಮಾಡೋದಿತ್ತು ಅಂತಂದರೆ ಹಿಂದೆ ಟಾಟಾ ಬಿರ್ಲಾ ಅವರು ಮತ್ತು ಅಂಬಾನಿಗಳು ಕೂಡ ಇವತ್ತು ರಾಜಕಾರಣ ಮಾಡಿದ್ದಾರೆ. ಅದೇ ಅಲ್ಲೇ ಹುಟ್ಟಿ ಬೆಳೆದಿರುವಂಥ ಒಂದು, ಅಲ್ಲೇ ನಾವು ಓಡಾಡಿರುವಂಥ ಪ್ಲೇಸ್. ಹಾಗಾಗಿ ನಮಗಿರುವಂಥ ಅವಿನಭಾವ ಸಂಬಂಧ, ಯಾರು ಮಾಡದೇ ಇರೋದನ್ನು ನಾನು ಮಾಡಿದ್ರೆ ನಾನು ಇತಿಹಾಸ ನಿರ್ಮಾಣ ಮಾಡೋದು. ವಿಚಾರ ಇಷ್ಟೇ ನಾನು ಹೇಳ್ತಾ ಇರೋದು. ಇವತ್ತು ಎಲ್ಲಾದರೂ ಕೂಡ ತಾವು ಇಡೀ ದೇಶದಲ್ಲಿ ಎಷ್ಟೋ ಮಂದಿ ಸಕ್ಸಸ್ಫುಲ್ ಪ್ರಾದೇಶಿಕ ಪಕ್ಷಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರಿಂದನೂ ಆಗಿಲ್ಲ, ನಿಮ್ಮಿಂದ ಆಗೋದಿಲ್ಲ ಅನ್ನೋದಕ್ಕಿಂತ ಕೂಡ ನನ್ನ ಸ್ಟ್ರಾಟಜಿ ಅಂತ ದಿನನಿತ್ಯ ಏನೋ ಒಂದು ನನ್ನ ಕಾರ್ಯಕ್ರಮಗಳು ತಾವು ನೋಡ್ತಾನೆ ಇದ್ದೀರಲ್ಲ, ಜನರ ನಂಬಿಕೆ ಭಾಳ ಇಂಪಾರ್ಟೆಂಟ್. ಇವತ್ತು ಜನರು ಒಂದೇ ಒಂದು ವಿಚಾರ ಏನಂದರೆ, ನಾನು ಪಬ್ಲಿಕಲ್ಲಿ ಹೇಳ್ತಾ ಇರೋದು ಒಂದೇ, ಮೊದಲಿಂದ ನನ್ನ ಸ್ವಭಾವ ಕೂಡ ಒಂದೇ. ನಾನು ಏನು ಯಾವ ವಿಚಾರ ನಾನು ಯೋಚನೆ ಮಾಡ್ತೀನಿ, ನಾನು ಹೃದಯದಿಂದ ನಾನು ಯೋಚನೆ ಮಾಡ್ತೀನಿ, ನನ್ನ ಬಾಯಲ್ಲಿ ಏನು ಬರುತ್ತೇನೋ ಅದನ್ನು ನಾನು ಮಾಡ್ತೀನಿ. ಆ ನಂಬಿಕೆ ಜನರಿಗೆ ನಾನು ಒಂದೇ ಒಂದು ವಿಚಾರ, ನೀವು ಇನ್ನ ಸಾವಿರ ಸಲ ಕೇಳಿದರೂ ಕೂಡ ನನ್ನ ಗುರಿ ಕಲ್ಯಾಣ ರಾಜ ಪ್ರಗತಿ ಪಕ್ಷ. ಇಲ್ಲಿ ಯಾವ ಒಬ್ಬ ವ್ಯಕ್ತಿಗಳನ್ನ ಇನ್ನೊಬ್ಬರನ್ನ ಯಾವ ಹೆಸರುಗಳನ್ನ ನಾನು ತಗೊಳ್ಳುವಂತ ಒಂದು, ನೀವು ಲಕ್ಷ ಪ್ರಶ್ನೆಗಳು ಇದನ್ನೇ ರಿಪೀಟೆಡ್ ಆಗಿ ಕೇಳಿದ್ರು. ಯಾವುದೇ ಒಂದು ರೀತಿಯಲ್ಲಿ ಯಡಿಯೂರಪ್ಪ ಅವ್ರ ಜೊತೆಯಲ್ಲಿ ನನಗಿರುವಂಥ ಒಂದು ಗೌರವ, ಒಂದು ತಂದೆಯ ರೀತಿಯಲ್ಲಿ ಅವರು ನಾನು ಕಂಡುವಂಥ ಒಂದು ಆ ಗೌರವ ಆಗಿರ್ಬೋದು, ಸ್ನೇಹಿತ ಶ್ರೀರಾಮುಲು ಅವರಾಗಿರ್ಬೋದು, ನನ್ನ ಸಹೋದರರಾಗಿರ್ಬೋದು, ಯಾವೊಬ್ಬರನ್ನ ಕೂಡ ನಾನು ಎಲ್ಲಿ ಕೂಡ ನನ್ನ ಸ್ನೇಹ ಸಂಬಂಧಗಳನ್ನ ನಾನು ದುರುಪಯೋಗ ಮಾಡಿಕೊಂಡು ಯಾವೊಬ್ಬರನ್ನು ಕೂಡ ನಾನು ಆಹ್ವಾನ ಮಾಡಿದ್ದೆ. ಸೊ ಹಾಗಾಗಿ ಇವತ್ತು ಜನರ ಮೇಲೆ ನನಗೆ ನಂಬಿಕೆ ಮತ್ತು ವಿಶ್ವಾಸ ಇದೆ. ನಾನು ಇವತ್ತು ಏನು ನಾನು ಸಾಧನೆ ಮಾಡಬೇಕು, ನನ್ನ ಕೆಲಸ ಏನು, ಅದೊಂದೇ ನನ್ನ ಮುಂದೆ ಇರುವಂಥದ್ದು. ಈಗಾಗಲೇ 2 ತಿಂಗಳಾಗಿದೆ, ನಾನು ಆಲ್ರೆಡಿ ನಾನು ಇವತ್ತು ಒಂದು ಮಾತನ್ನು ಹೇಳ್ತಾ ಇದ್ದೆ. ಇವತ್ತು ಸಿದ್ಧಪರ್ವತದಲ್ಲಿ ಅಂಬಾಭವಾನಿ ಮಠದ ಸಮ್ಮುಖದಲ್ಲಿ ಆಗಿರುವಂಥ ಒಂದು ಆ ಕಾರ್ಯಕ್ರಮದಲ್ಲಿ, ಸೊ ನನ್ನ ಮೊಮ್ಮಗಳ ರೂಪದಲ್ಲಿ ಆ ತಾಯಿ ನನ್ನ ಬಳ್ಳಾರಿಯಿಂದ ಹೊರಗಡೆ ಸಾರ್ವಜನಿಕ ಬದುಕಲ್ಲಿ ಕಳಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿರ್ಬೇಕು. ಇವತ್ತು ಸುರ್ಪುರದಿಂದ ಕ್ಯಾಂಡಿಡೇಟ್ಗಳು ಬಂದಿದ್ದಾರೆ, ಸುರ್ಪುರದಿಂದ ಕ್ಯಾಂಡಿಡೇಟ್ಗಳು ಬಂದಿದ್ದಾರೆ, ಯಾದಗಿರಿಯಿಂದ ಕೂಡ ಕ್ಯಾಂಡಿಡೇಟ್ಗಳು ಬಂದಿದ್ದಾರೆ. ದೊಡ್ಡ ಬಹಳ ಒಳ್ಳೆ ಮನೆತನದವರು ಮತ್ತು ಸಾರ್ವಜನಿಕ ಬದುಕಲ್ಲಿ ಇರುವಂಥವರು. ಸೊ ನಾನು ನಿರ್ಣಯ ಕೈಗೊಳ್ಳೋದ್ರಲ್ಲಿ ಇವತ್ತು ತಾವು ನೋಡ್ತಾ ಇರ್ಬೋದು, ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ, ಬಳ್ಳಾರಿ ನಗರ ಆಗಿರ್ಬೋದು, ಸಿರಗುಪ್ಪ ಆಗಿರ್ಬೋದು, ಮತ್ತು ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ, ಇವತ್ತು ಗಂಗಾವತಿ ಕನಕಗಿರಿ ಆಗಿರ್ಬೋದು, ರಾಯಚೂರು ಜಿಲ್ಲೆಯಲ್ಲಿ ಸಿಂಧನೂರು ಆಗಿರ್ಬೋದು, ಮತ್ತು ಬಿಜಾಪುರದಲ್ಲಿ ನಾಗಧರಣ ಆಗಿರ್ಬೋದು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಿರಿಯೂರು ಆಗಿರ್ಬೋದು, ಈ ರೀತಿ ಎಲ್ಲೆಲ್ಲಿ ಒಂದು ಬಲಿಷ್ಠವಾಗಿ ಕಾಣ್ತಾ ಇದ್ದಾನೋ ಅಲ್ಲೆಲ್ಲ ಅಭ್ಯರ್ಥಿಗಳನ್ನ ನಾನು ಘೋಷಣೆ ಮಾಡಿ ನಾನು 100ಕ್ಕೆ 100 ಗೆಲ್ತೀವೋ ಅಲ್ಲಿ ಮಾತ್ರ ನಾನು ಅದೆಲ್ಲದಕ್ಕೂ ಕೂಡ ಇನ್ನೂ 1 ತಿಂಗಳ ಸಮಯ. ನೋಡಿ, ನಾನು ಆ ರೀತಿ ಯಾರ್ಯಾರನ್ನು ಸೋಲಿಸ್ಲಿಕ್ಕೆ ಅಂತೇಳಿ ಕ್ಯಾಂಡಿಡೇಟ್ಗಳು 224 ಹಾಕೋದು ಅದು ಸರಿಯಾದ ಕೆಲಸ ಅಲ್ಲ. ಸೊ ಇರುವಂಥ ಕಡಿಮೆ ಕಾಲಾವಧಿಯಲ್ಲಿ ನನ್ನ ಇತಿಮಿತಿಗಳಲ್ಲಿ ನನ್ನ ಸಮಯ ನಾನು ಕ್ಯಾಂಡಿಡೇಟ್ಗಳಿಗೆ ಎಷ್ಟು ಕೊಡಲಿಕ್ಕೆ ಸಾಧ್ಯ ಆಗುತ್ತೇನೋ, ಸಾರ್ವಜನಿಕರಲ್ಲಿ ನಾನು ಓಡಾಡಲಿಕ್ಕೆ ಎಷ್ಟು ಸಾಧ್ಯ ಇದ್ದೇನೋ
ಅಷ್ಟಕ್ಕೆ ಮಾತ್ರ ನಾನು ಸೀಮಿತ ಆಗಿ ನಾನು ಕೆಲಸ ಮಾಡ್ತೀನಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.